ಹೆಂಡತಿ ಕಾಟ ತಡೆಯಕ್ಕಾಗಲ್ಲ ಅಂತ 27 ಲಕ್ಷ ಕ್ಯಾಶ್ ತಗೊಂಡು ಗೋವಾಗ ಹೊರಟಿದ್ದ ಭೂಪ ಪೊಲೀಸರಿಗೆ ಸಿಕ್ಕಿಬಿದ್ದಿದ. ಹೆಂಡತಿ ಕಾಟ ತಡೆಯೋಕ್ಕಾಗಲಿಲ್ಲ ಅಂತ 26 ಲಕ್ಷ ಕ್ಯಾಶ್ ತೊಗೊಂಡು ಗೋವಾಗೆ ಹೋಗಬೇಕಾದ್ರೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗಬೇಕಾದ್ರೆ ಏನೋ ಬೈ ಮಿಸ್ ಎಂಟ್ರ್ ಬೆಳಗಾವಿ ಒಳಗಡೆ ಎಂಟ್ರ್ ಆಗಿಬಿಟ್ಟಿದ್ದಾರೆ ಪಾಪ. ಅಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಎಲೆಕ್ಷನ್ ಟೈಮಲ್ಲಿ ಹುಡುಕ್ತಾರಲ್ಲ, ತಗ್ಲಾಕೊಂಡಾಗ ಈ ದುಡ್ಡೆಲ್ಲ ನಂದೇ, ನಾನು ಬಾಂಬೆನಲ್ಲಿ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು, ಹೆಂಡತಿ ಕಾಟ ತಡೆಯೋಕ್ಕಾಗ್ತಿರಲಿಲ್ಲ, ಅದಕ್ಕೆ ಆ ನೆಮ್ಮದಿಯನ್ನು ಅರಸ್ಕೊಂಡು ಗೋವಾಗೆ ಹೋಗ್ತಾ ಇದ್ದೆ, ಈ ದುಡ್ಡಿಗೆಲ್ಲ ನನ್ನ ಹತ್ರ ಲೆಕ್ಕಾಚಾರ ಇದೆ ಅಂತೆಲ್ಲ ಹೇಳಿದ್ದಾರೆ. ಆದರೂ ಕೂಡ ಪೊಲೀಸರು ಅದನ್ನು ಐ ಟಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಕೇಸನ್ನು. ಈಗ ಅವರು ಎಲ್ಲ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ, ಈ ಗುತ್ತಿಗೆದಾರ ಹೇಳ್ತಿರೋದೆಲ್ಲ ನಿಜನಾ? ಅಂದರೆ ಆ ದುಡ್ಡಿಗೆಲ್ಲ ಲೆಕ್ಕಾಚಾರ ಇದೆ, ನಂದೇ ದುಡ್ಡು, ನನ್ನ ಹೆಂಡತಿ ಕಾಟ ತಡೆಯೋಕ್ಕಾಗದೆ ಹೋಗ್ತಾ ಇದ್ದೆ ಅಂತ, ಅಥವಾ ಎಲೆಕ್ಷನ್ ಟೈಮ್ನಲ್ಲಿ ಏನಾದ್ರು ಮಾಡ್ತಾ ಇರೋ ಗಿಮಿಕ್ ಆಯ್ದು ಅಂತ? ಇಲ್ಲ ಅರವಿಂದ್, ಪ್ರಮುಖವಾಗಿ ಏನಂತಾರೆ, ಪ್ರತಿ ಬಾರಿ ಏನು ರೇಡ್ ಆದಾಗ ಒಂದಿಷ್ಟು ಬೇರೆ ಬೇರೆಗಳ ಮಾಹಿತಿಯನ್ನೇ ಸಿಗ್ತೇವೆ. ಆದರೆ ನಿನ್ನೆ ರಾತ್ರಿ ರೇಡ್ ಆಗಿತ್ತು, ಈ ವಿಚಾರದಲ್ಲಿ ಏನಂತಾರೆ ಚಕ್ತೆ ಮಾಡಿ ನೋಡಿದಾಗ ಸುಮಾರು 26 ಲಕ್ಷ ತೋರ್ದು ಹೋಗತಕ್ಕಂಥ ವ್ಯಕ್ತಿಯೇನಿದ್ದಾನೆ. ನನ್ನ ಹೆಂಡತಿ ಕಾಟ ಭಾಳ ಹೆಚ್ಚಾಗಿತ್ತು, ಅದಕ್ಕೆ ನಾನು ಹೊರಟಿದ್ದೀನಿ, ಯಾಕಂತಂದರೆ ನಾನು ಒಂದು ಯೋಗದಲ್ಲಿ ಒಂದು 15 ದಿನ 20 ದಿನ ಆರಾಮಾಗಿರಬೇಕು ಅಂತ ಹೊರಟಿದ್ದೀನಿ ಅಂತೇಳಿ. ಜೊತೆಗೆ ಏನಂತಂದರೆ ಅವ್ರು ವಿಡ್ರಾಲ್ ಮಾಡಿದಂಥ ಏನು ಅಕೌಂಟ್ ಡೀಟೇಲ್ಸ್ ಇದೆ, ಅಕೌಂಟ್ ಡೀಟೇಲ್ಸನ್ನು ಕೂಡ ಪೊಲೀಸರು ತೋರಿಸಿದಂಥದ್ದು. ನೋಡಿ, ಇಲ್ಲೇ ವಿಡ್ರಾಲ್ ಮಾಡಿದ್ದೀನಿ ನಾನು, ನಾನು ಪ್ರಥಮ ದರ್ಜೆ ಕಾಂಟ್ರಾಕ್ಟರ್ ಇದ್ದೀನಿ, ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಎಲ್ಲವೂ ಕೂಡ ಹೇಳಿದ್ದಾರೆ. ಆದರೆ 10 ಲಕ್ಷ ರೂಪಾಯಿಗಳ ಮೇಲುಗಡೆ ಯಾವುದೋ ಹಣ ಸಿಕ್ಕರೂ ಕೂಡ ಅದು ಐ ಟಿ ಬಗ್ಗೆ ವರ್ಗಾನವಾಗಿರುವಂಥದ್ದು. ಹೀಗಾಗಿ ತಡರಾತ್ರಿ ಬೆಳಗಾವಿ ಏನು ಪೊಲೀಸರು ಅದನ್ನು ಐ ಟಿಗೆ ವರ್ಗಾವಣೆ ಮಾಡಿದಂಥ, ಈಗಲೂ ಕೂಡ ಏನಂತರ ಒಂದು ತನಿಖೆ ನಡೀತಾ ಇರುವಂಥದ್ದು. ಯಾಕಂದರೆ ಇದು ಹೊರ ರಾಜ್ಯ ಕೇಸ್ ಆಗಿರೋದ್ರಿಂದ ಅಲ್ಲಿಂದ ಕನ್ಫರ್ಮೇಷನ್ ಬರಬೇಕು ಐ ಟಿ ಅವರಿಗೆ. ಅಲ್ಲಿಂದ ಕನ್ಫರ್ಮೇಷನ್ ಬಂದಾದ್ಮೇಲೆ ಅಂತೇಳಿ ನಿಜವಾಗಿ ಹೊರಟಿದ್ದಾನ, ಬೇರೆ ಏನಾದ್ರು ಇದೆಯಾ ಅಂತ ಎಲ್ಲವನ್ನು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಅವ್ರಿಗಡೆ ಬಿಡುವಂಥದ್ದು. ಹೀಗಾಗಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಕೇಳಿದಾಗ, ಇಲ್ಲ ನನ್ನ ಮನೆಯಲ್ಲಿ ಭಾಳ ಹೆಂಡತಿ ಕಾಟ ಇದೆ, ಜೊತೆಗೆ ಏನಂತಂದರೆ ನಾನು ಬ್ಯಾಂಕ್ ಟ್ರಾನ್ಸ್ಫರ್ ವಿಡ್ರಾಲ್ ಮಾಡಿದರೆ ಟ್ರಾನ್ಸ್ಫರ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತೇಳಿ ನಾನು ವಿಡ್ರಾಲ್ ಮಾಡಿಕೊಂಡು ನಾನು ಹೊರಟಿದ್ದೆ ಅಂತೇಳಿ ಮಾಹಿತಿ ಇರೋದು. ಮತ್ತು ಯಾಕೆ ಒಳಗಡೆ ಬಂದೆ ಅಂತ ಕೇಳಿದಾಗ, ಇಲ್ಲ ಗೂಗಲ್ ಮ್ಯಾಪ್ ಏನಿದೆ ನನಗೆ ಕೈ ಕೊಟ್ಟಿತ್ತು, ಗೂಗಲ್ ಮ್ಯಾಪ್ ಏನಂತಾರೆ ನನ್ನ ಬೆಳಗಾವಿ ನಗರಗಳ ಕರ್ಕೊಂಬಂತು, ರಾತ್ರಿ ಹೊತ್ತಾಗಿತ್ತು, ನಾನು ಡ್ರೈವ್ ಮಾಡುವಾಗ ಗೊತ್ತಾಗಲಿಲ್ಲ ನಾನು ಒಳಗಡೆ ಬಂದೆ ಅಂತ ಹೇಳ್ತಾ ಇರುವಂಥದ್ದು ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.